ಮುಖ್ಯವಾಗಿ ನಾನು ಈ ವಿಡಿಯೋ ಮಾಡ್ತಾರೋ ರಘುವರ್ನವ್ರಿಗೆ ವಂದನೆ ಹೇಳಬೇಕು, ನಮಸ್ಕಾರ ಹೇಳಬೇಕು. ಅವರು ಭಾಳ ಇಂಟ್ರೆಸ್ಟಾಗಿ ವಿಡಿಯೋ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್ ಅವ್ರಿಗೆ. ತುಂಬ ಥ್ಯಾಂಕ್ಸ್. ನೋಡಿ, ನಿಮ್ಮ ನೆನಪುಗಳು ನಿಮ್ಮಲ್ಲೇ ಹೋಗ್ಬಿಡ್ಬಾರ್ದು, ಮರೆಯ ಆಗ್ಬಾರ್ದು. ಹೌದು, ನಿಮ್ಮಿಂದ ಇವನ್ನ ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕಿದಾಗ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾರೆ. ನಿಮ್ಮ ಸ್ಟೂಡೆಂಟ್ಗಳು ನೋಡ್ಬೋದು ಅಥವಾ ನಿಮ್ಮ ಒಂದು ಕುಟುಂಬದವ್ರು ನೋಡ್ಬೋದು. ಮತ್ತೆ ಇನ್ನ 100-200 ವರ್ಷ ಆದ್ರೂ ನಿಮ್ಮ ಒಂದು ನೆನಪು ಆ ವಿಡಿಯೋದಲ್ಲಿ ಇರುತ್ತೆ. ಇಲ್ಲ, ನಾನು ನಿಮ್ಮ ವ್ಯಾಟ್ಸಪ್ ರಘು ಅಂತ ಬರೋದು, ರಘು ತುಮ್ ಯಾರು ರಘು ತುಮಕೂರು, ರಘು ತುಮಕೂರು ಅಂತ ತುಮಕೂರ್ದು ಯಾವಾಗಲೂ ಮಠದ ತೋರಿಸ್ತಾರಲ್ಲ ಅಂತ ನನಗೆ ಖುಷಿ ಪಡೀವಿನಿ. ಮಠದ್ದೇ ಬರೀ ಮಠದ ತೋರಿಸ್ತಾರೆ ಇವರು, ಭಾಳ ಯಾರು ಇವರು ನೋಡಬೇಕು ಅಂತ ಭಾಳ ಆಸೆ ಆಗಿದ್ದೆ. ಇವತ್ತು ನೋಡಿಬಿಟ್ಟೆ, ತುಂಬ ಸಂತೋಷ ಆಯಿತು. ನಮಗೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಅದರಲ್ಲಿ ನಿಮ್ಮ ಬೈಟ್ಸ್ ತೊಗೊಂಡು. ಆಯಿತು ಸರ್, ಥ್ಯಾಂಕ್ ಯು. ಕಂಬಾಳ್ ಮಠದ ಮಠಾಧೀಶರಾದ ಸ್ವಾಮೀಜಿಗಳಲ್ಲಿ ಒಂದು ನಮಸ್ಕರಿಸುತ್ತಾ ಎಲ್ಲ ಮಠ ಭಕ್ತಾದಿಗಳಿಗೂ ನನ್ನ ವಂದನೆಗಳನ್ನು ಹೇಳ್ತೀನಿ. ಹಾಗೂ ಇವತ್ತಿನ ದಿವಸ ನನ್ನ ಹುಟ್ಟಿದಬ್ಬ, ಈ ಹುಟ್ಟಿದಬ್ಬದ ಪ್ರಯುಕ್ತನೇ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೆ. ನಾನು ಓದಿದ್ದು ಅನ್ನೋದೊಂದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಜಾಸ್ತಿ ಪ್ರೀತಿಸ್ತಾ ಇದ್ದರು, ಜಾಸ್ತಿ ವಿಶೇಷ ವಿಶ್ವಾಸದಿಂದ ಇದ್ದರು. ಕಿತ್ತಲಿಂಗ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು ಇನ್ನೂ ಅತಿ ಹೆಚ್ಚಿನ ವಿಶ್ವಾಸದಲ್ಲಿದ್ದರು ಅವರು. ನಮಗೆ ಸಿದ್ಧಗಂಗಾ ಮಠದ ಮೇಲೆ ಜಾಸ್ತಿ ಆಸಕ್ತಿ. ನನಗೆ ಈಗಿನ ದಾಸೋಹ ವ್ಯವಸ್ಥೆ ನೋಡಿ ನನಗೆ ಭಾಳ ಸಂತೋಷವಾಯಿತು. ಜೊತೆಗೆ ನಾನು ಒಂದು ದಿವಸ ದಾಸೋಹ ಏರ್ಪಡಿಸ್ಬೇಕು ಅಂತ ಮನಸ್ಸಾಗಿ ಇವತ್ತಿನ ದಿವಸ ಸಿಹಿ ಊಟದ ನಮ್ಮ ತಂದೆ ತಾಯಿಗಳ ಜ್ಞಾಪಕಾರ್ಥವಾಗಿ, ಸ್ಮರಣಾರ್ಥವಾಗಿ ಸಿಹಿ ಊಟದ ವ್ಯವಸ್ಥೆ ನಾನು ಕೈಗೊಂಡೆ. ಅದು ಭಾಳ ಅದ್ಭುತವಾಗಿ ಚೆನ್ನಾಗಿ ನಡೆಯಿತು. ಇವಾಗ ಹುಡುಗರು 10,000 ಜನಸಂಖ್ಯೆ, ಜೊತೆಗೆ ಯಾತ್ರಾರ್ಥಿಗಳು ಎಲ್ಲ ಸೇರಿ 13,000 ಜನಸಂಖ್ಯೆಗೂ ಅದ್ಭುತವಾದ ಊಟದ ವ್ಯವಸ್ಥೆ ಆಯಿತು. ತುಂಬ ಸಂತೋಷ ಆಯಿತು ನನಗೆ. ಮತ್ತು ಎಲ್ಲ ಗದ್ದಿಗಳು ಪೂಜೆ ನೋಡಿಕೊಂಡು, ಬೆಟ್ಟದ ಮೇಲೆ ಪೂಜೆನ ನೋಡಿಕೊಂಡು, ಸ್ವಾಮಿಗಳ ಜೊತೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಕಂಬಾಳ ಮಠಕ್ಕೆ, ಕಂಬಾಳ ಮಠದಲ್ಲಿ ಇದ್ದೀನಿ. ಕಂಬಾಳ ಮಠದಲ್ಲಿ ಇದು ಮನೆದೇವರು ನಮಗೆ. ಕಂಬಾಳ ಮಠದ ಮಳ್ಳಸಿದ್ದೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋದು ಮನೆದೇವರಾಗಿದೆ. ಅದರಿಂದ ನಾವು ಇಲ್ಲಿ ಹುಟ್ಟಿದಬ್ಬದ ದಿವಸ ನಾವು ಭೇಟಿ ಆಗಲೇಬೇಕು, ಇಲ್ಲಿ ಬರಲೇಬೇಕು. ಅಭಿಷೇಕ ಇಲ್ಲಿ ಮಾಡಿಸೋಕ್ಕಾಗಲ್ಲ, ಬೇರೆಯವರು ಫಿಕ್ಸ್ ಆಗಿ ಮಂಡಿಸ್ತಾ ಇದ್ದರಿಂದ ನಾವು ಅಭಿಷೇಕ ನಾವು ಇಟ್ಕೊಂಡಿಲ್ಲ. ನಾನು ಹುಟ್ಟಿದ್ದು ಅಂಬಲಗೆರೆ, ದೊಡ್ಡಬಳ್ಳಾಪುರ ತಾಲೂಕು ಅಂಬಲಗೆರೆ ಗ್ರಾಮ. ನಮ್ಮ ತಂದೆ ಚೇರ್ಮನ್ ಎಂ ಸಿದ್ದಪ್ಪ ಮತ್ತು ಸಿದ್ದಮ್ಮ ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ, ನಮಗೆ ನಾವು ಇಬ್ಬರು ಅಣ್ಣ ತಮ್ಮಂದಿರು. ನಾವು ನಮ್ಮ ಕುಟುಂಬ ಪೂರ್ವಭಾವಿಯಾಗಿ ನಮ್ಮ ಕುಟುಂಬ ಭಾಳ ಸೇವೆ ಮಾಡಿದ್ದಂಥ ಮಠ ಕುಟುಂಬ ಸಿದ್ಧಗಂಗಾ ಮಠಕ್ಕೆ. ಮಳಸುದ್ದೇಶನವ್ರು, ಮಳಸುದ್ದೇನವ್ರ ಕುಟುಂಬ ಅಂದರೆ ಅಂಬಲಿಗರಿಗೆ ತುಂಬ ಹೆಸರುವಾಸಿಯಾಗಿತ್ತು. ನಮ್ಮ ತಂದೆ 4 ಜನ ಅಣ್ಣ ತಮ್ಮಂದಿರು. ಹಿಂದೆ ರಥೋತ್ಸವನೂ ನಮ್ಮದೇ ಇತ್ತು ಮಠದಲ್ಲಿ, ಸಿದ್ಧಗಂಗೆಯಲ್ಲಿ. ಪೂರ್ವಭಾವಿ ಅಂದರೆ ಉದ್ದಾನ ಸ್ವಾಮಿಗಳಿಗಿದ್ದಂಥ ಕಾಲದಲ್ಲಿ ನಮ್ಮೂರು ತವ್ರ ಮನೆ ಅನ್ನೋರಂಥವ್ರು, ಅಷ್ಟು ಭಾಳ ಪ್ರೀತಿಯಿಂದ ಇದ್ದವ್ರು ನಮ್ಮೂರನ್ನ ಕಂಡಿರೋರು. ನಮ್ಮೂರು ಈ ಶಿವಕುಮಾರ ಸ್ವಾಮೀಜಿಯವರು ನಮ್ಮೂರಿಗೆ ಭಿಕ್ಷಾಟ್ನಿ ಬಂದು ಸಮ್ಮರ್ ಕ್ಯಾಂಪಲ್ಲಿ ಬಂದರೆ ಒಂದು ತಿಂಗಳಿರೋರು. ಸಂಪೂರ್ಣವಾಗಿ ಎಲ್ಲ ವೀರಶೈವ ಲಿಂಗಾಯಿತ್ರೆ ನಮ್ಮ ಊರಲ್ಲಿ. ದಿವಸ 3 ಪೂಜೆ, ಶಿವಪೂಜೆ ಮತ್ತು ಯಾರ್ಯಾರೇನು ಧಾನ್ಯ ಕೊಡಬೇಕು ಅನ್ನೋದನ್ನೆಲ್ಲ ಪಟ್ಟಿ ಹಾಕ್ಬಿಡೋರು, ಪಟ್ಟಿ ಹಾಕಿ ಸಂಗ್ರಹ ಮಾಡ್ಕೊಳ್ಳೋರು. ಮತ್ತು ಪಕ್ಕದಲ್ಲಿ ಗುಳ್ಯ ಪುರುಷನಹಳ್ಳಿ ಅಂತ ಇತ್ತು, 3 ಗ್ರಾಮದಲ್ಲಿ ಇನ್ನೂ ಅವೆರಡು ಗ್ರಾಮದಲ್ಲೂ ಪೂಜೆಗೆ ಹೋಗೋರು. ಆಮೇಲೆ ಸುತ್ತ ಹತ್ತಳ್ಳಿಯೂ ಬೇರೆ ವಿಷಯ, ಬೇರೆ ಜನಾಂಗನೂ ದಿವಸ ಧಾನ್ಯ ಕೊಡೋರು. ಆಗಿನ ಕಾಲಕ್ಕೆ ಒಂದು ತಿಂಗಳಿದ್ದರೂ ಸಹ ಒಂದು ಲೋಡ್ ರಾಗಿನೇ ಕಲೆಕ್ಟ್ ಆಗ್ತಿದ್ದು. ಈಗಿನ ಕಾಲಕ್ಕೆ ಒಂದು ಲೋಡ್ ಒಬ್ಬೊಬ್ಬರೇ ಕೊಡ್ತಾರೆ, ಅವ್ರು ಪಟ್ಟಿದ ಶ್ರಮದ ಮೇಲೆ, ಶಿವಕುಮಾರ ಸ್ವಾಮಿಗಳ ಶ್ರಮದಿಂದ. ಅವರ ಶ್ರಮ, ಅವರ ದುಡಿಮೆ, ಅವರ ಕಾಯ ವಾಚ ನಮ್ಮಿಂದ ನಡ್ಕೊಂಡಿದ್ದರಿಂದ ಜನ ಮೆಚ್ಚುಗೆಯಿಂದ ಇವತ್ತು ಅವ್ರ ಹೆಸರಿನ ಮೇಲೆ ಇವತ್ತು ಸಂಸ್ಥೆ ಇದೆ. ಭಾಳ ಅಭಿವೃದ್ಧಿ, ಭಾಳ ಅದ್ಭುತವಾಗಿ ಅವರು ಅಭಿವೃದ್ಧಿ ಆಗ್ತಾಯಿದೆ. ಅದು ನಾವು ಬಾಯಿನಲ್ಲಿ ಹೇಳೋದಕ್ಕೆ ಅಸಾಧ್ಯ, ಅದನ್ನ ಹೇಳೋದಕ್ಕೆ ಆಗಲ್ಲ. ನೀವು ಯಾವ ವರ್ಷ ಓದಿದ್ದು ಸರ್ ಮಠದಲ್ಲಿ? ನಾನು ಮಠದಲ್ಲಿ, ನನಗೆ ಶಿವಕುಮಾರ ಸ್ವಾಮಿಗಳು ಕಷ್ಟಪಟ್ಟರು ನೋಡುತ್ತೆ ಅಂದ್ಕೊಂಡ್ರೆ ಹೇಳೋ ಬಂದ್ಬಿಡುತ್ತೆ. ಇಲ್ಲ, ಅವರು ಅಷ್ಟು ಕಷ್ಟಪಡೋರು, ಅವರು ತ್ಯಾಗಮಯ ಜೀವನ ನಡೆಸಿದ್ದಾರೆ.
ಅವರು ಸಾರ್ವಜನಿಕಕ್ಕಾಗಿ ದುಡಿಮೆ ಮಾಡಿದ್ದಾರೆ. ಅದನ್ನು ನಾವು ಹೇಳೋದು, ನಾವು ಯಾವ ಬಾಯಿನಿಂದ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಅವರು ಸೇವೆ ಮಾಡಿದ್ದಾರೆ, ಸಾರ್ವಜನಿಕಕ್ಕೆ ಅಷ್ಟು ಸೇವೆ ಮಾಡಿದ್ದಾರೆ. ನೀವು ನೋಡಿರೋ ಹಾಗೆ ಏನು ಕಷ್ಟಪಡ್ತಿದ್ರು ಸರ್ ಅವರು? ನಾವು ನೋಡಿದಂಗೆ ಅವ್ರ ಕಾಯಕ ಬೆಳಗ್ಗೆ 3 ಗಂಟೆಗೆ ಇದ್ದರೆ ಸಾಯಂಕಾಲ 10 ಗಂಟೆ ಆದರೂ ಆಯಿತು, 11 ಗಂಟೆ ಆದರೂ ಆಯಿತು, ಒಂದು ನಿಮಿಷ ಬಿಡ್ಬಿಲ್ದಂಗೆ ಕೆಲಸ ಮಾಡೋರು. ಅಂದರೆ ಆಫೀಸ್ ಕೆಲಸನೇ ಆಗಲಿ, ಎಲ್ಲ ಕೆಲಸನೇ ಅದನ್ನು, ಆಫೀಸ್ ಕೆಲಸ ಆಗಲಿ, ಒಂದು ಅಡ್ಮಿಷನ್ ಆಗಲಿ, ಒಂದು ಉಳುಮೆ ಹತ್ರ, ಜಮೀನು ಹತ್ರ ಹೋದರೆ ಅಲ್ಲೊಂದು ಕೆಲಸ ಆಗಲಿ. ನಾವು ನೋಡಿಲ್ಲ, ನನಗಿಂದ ಹಿಂದಿನ ಕಾಲದ ಸೌದೆ ಅವರೇ ಒಡೆಯೋರಂತೆ, ಅವರೇ ಅಡುಗೆ ಮಾಡೋರು, ಅಡುಗೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಹೊಲದಲ್ಲಿ ಹೋದರೆ ನೀರಾವರಿ ಗದ್ದೆ ಹತ್ರ ಹೋದರೆ ನೀರು ಏತ ಇದನ್ನ ನೀರು ಸಾಕ್ಸೋ ಕಾಲುವೆ ಬಿಡು, ನೀರು ಬಿಡೋದು, ಎಲ್ಲ ಕೆಲಸ ಅವರೇ ಮಾಡಿದ್ದಾರೆ, ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಆಮೇಲೆ ಅವರು ಬಹಳ ವಿಶಾಲವಾದ ಹೃದಯವಂತಿಕೆ, ಬಹಳ ದೊಡ್ಡ ಹೃದಯವಂತಿಕೆ ಇತ್ತು. ಮೊನ್ನೆ ಚಿಕ್ಕ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳಲ್ಲಿ ಒಂದು ಮಾತಂದೆ, ಶಿವಸಿದ್ದೇಶ್ವರ ಸ್ವಾಮಿ ಚಿಕ್ಕ ಸ್ವಾಮಿಗಳಿಗೆ ಈಗ ಹೊಸ ಸ್ವಾಮಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂದಿದ್ದಕ್ಕೆ ಏನಂದ್ರಂದ್ರೆ ಅವರು, ವಿದ್ಯಾಭ್ಯಾಸ ಒಂದೇ ಅಲ್ಲದ ರೀ, ಹೃದಯವಂತಿಕೆನೂ ಇರಬೇಕು, ಚೆನ್ನಾಗಿದ್ದು ಒಳ್ಳೆಯ ಹೃದಯವಂತಿಕೆ ಇರಬೇಕು. ನಾನೊಂದು ಕಾಶಿ ಶಿಷ್ಯಲ್ದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ಅವ್ರು ನೋಡಿ ಬುದ್ಧಿ ಎಂಥ ಸಂಸ್ಕೃತ ವಿದ್ಯಾಭ್ಯಾಸದಲ್ಲಿ ಎಂಥ ದೊಡ್ಡ ವಿದ್ವಾಂಸರು ಅವರು, ಒಂದೇ ವಿದ್ವಾಂಸರಾದ್ರೆ ಏನ್ರಿ, ಒಬ್ಬ ಹೃದಯವಂತಿಕೆ ಇರಬೇಕು, ಚೆನ್ನಾಗಿ ಒಳ್ಳೆ ಹೃದಯವಂತಿಕೆ, ಅದು ಒಪ್ಕೋಬೇಕಾದ ವಿಚಾರ ಬುದ್ಧಿ, ನಿಜ ನೀವು ಹೇಳೋದು ಒಂದೇ. ಹಾಗೇ ಅವರಷ್ಟು ವಿಶಾಲವಾದ ಹೃದಯವಂತಿಕೆ ಆಗಿತ್ತು ಶಿವಕುಮಾರ ಸ್ವಾಮಿಗಳು ಅಂದರೆ. ಇನ್ನೊಂದು, ಅವ್ರ ವಿಷಯದಲ್ಲಿ, ಅವ್ರ ವಿಚಾರದಲ್ಲಿ ಯಾವ ರಾಜಕೀಯ ವ್ಯಕ್ತಿಯಾಗಲಿ, ಯಾವ ಸಾರ್ವಜನಿಕ ವ್ಯಕ್ತಿಯಾಗಲಿ, ಅವ್ರ ಬಗ್ಗೆ ಯಾರು ಏನೂ ಮಾತಾಡೋಕ್ಕಾಗ್ತಿರಲಿಲ್ಲ. ಎಲ್ಲ ಮಠಮಾನ್ಯಗಳ ಮೇಲೂ ದೂರ ಹೇಳ್ತಾರೆ, ಸಿದ್ಧಗಂಗಿ ಸ್ವಾಮಿಗಳ ಮೇಲೆ, ಯಾವಾಗ ಶಿವಕುಮಾರ ಸ್ವಾಮಿಗಳ ಮೇಲೆ ಯಾರೂ ಧೂಳೋದು, ದೂರ ಹೇಳೋಕ್ಕಾಗಲ್ಲ. ಹಾಗೆ ನಾನು ಸಿದ್ಧಗಂಗಿ ಮಠದಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರಿದ್ದು. ನನಗೆ ಇನ್ನೊಂದು, ನಾನು ಎಸ್ ಎಲ್ ಸಿವರೆಗೂ ಬೆಂಗಳೂರಿನಲ್ಲಿ ಓದಿದೆ. ಒಂದು ಸರಿ ಯಾವುದೋ ಒಂದು ಬೆಂಗಳೂರಿನಲ್ಲಿ ಓದಬೇಕಾದ್ರೆ ಅಲ್ಲಿ ಬಂದರು, ಅಲ್ಲಿ ಗುರುತಿಡ್ದುಬಿಟ್ರು ನನಗೆ. 5-6 ವರ್ಷದಿಂದನೂ ಪರಿಚಯ ಶಿವಕುಮಾರ ಸ್ವಾಮಿಗಳು, ನಮ್ಮೂರಿಗೆ ಬಂದ್ರೇ ಸೇವೆ ಮಾಡ್ತಾಯಿದ್ದೆ, ಪದ ಓದ್ತಾ ಇದ್ದೆ. ನಾನು 6ನೇ ವರ್ಷಕ್ಕೆ ಶಿವಕುಮಾರ ಸ್ವಾಮಿಗಳು ಪದ ಓದ್ತೀನಿ. ಆಮೇಲೆ ಅಲ್ಲಿ ಬಂದು ಗುರುತಿಡ್ದುಬಿಟ್ಟು, ಇಲ್ಲಿದ್ದೀಯಾ, ಮುಂದೆ ಎಸ್ ಎಲ್ ಸಿ ಮುಗಿಸ್ಕೊಂಡು ಮಠಕ್ಕೆ ಬಂದುಬಿಡು ಅಂದರು. ಆಯ್ತು ಬುದ್ಧಿ, ಬರ್ತೀನಿ ಅಂದ್ಬಿಟ್ಟು, ಆವಾಗ 65-66ನೇ ಇಸ್ವಿಗೆ ಮಠ ಸೇರಿದಾಗ ಪಿ ಯು ಸಿಗೆ ಸೇರಿದೆ. ಪಿ ಯು ಸಿಗೆ 2 ವರ್ಷ ಪಿ ಯು ಸಿ ಓದಿದೆ, ಫೇಲಾಗಿಬಿಟ್ಟಿದ್ದೆ ನಾನು. ಫೇಲಾಗಿದ್ದರೂ ದಾಖಲೆ ಇಲ್ಲ, ಏನಿಲ್ಲ, ನನಗೆ ಮಠದಲ್ಲಿ ಇರು ಅಂತೇಳಿ ಆಶ್ರಯ ಕೊಟ್ಟು, ಫೇಲಾಗಿದ್ದರೂ ನನಗೆ ಊಟ ಹಾಕಿ ಸಾಕಿರು, ಅದನ್ನೇ ನಾನು ನೆನೆಸ್ಕೊಳ್ಳೋದು ಇವಾಗ. ನಾನು ಫೇಲಾಗಿದ್ದರೂ ಕೂಡ ಪಿ ಯು ಸಿನಲ್ಲಿ ಅಲ್ಲಿ ಇದ್ಕೊಂಡು ವ್ಯಾಸಂಗ ಮಾಡಿ ಪಾಸ್ ಮಾಡಿ ಪ್ರೈವೇಟ್ನಲ್ಲಿ ತಿರುಗಾ ಕಟ್ಟಿ ಪಾಸ್ ಮಾಡಿ, ನಂತರ ಡಿಗ್ರಿ ಸೇರಿ ತುಮಕೂರು ಗೌರ್ಮೆಂಟ್ ಕಾಲೇಜಿಗೆ ಸೇರಿ ಬಿ ಎಸ್ ಸಿ ಪದವೀಧರನಾದೆ. ಪದವೀಧರನಾದಮೇಲೆ ಬೇಡ, ಪಿ ಯು ಸಿ ಫೇಲಾದಾಗ ನಮ್ಮ ತಂದೆ ಕೆಲಸ ಕೊಡಿ ಅಂತ ಕೇಳಿದರು ಶಿವಕುಮಾರ ಸ್ವಾಮಿಗಳನ್ನ. ಒಂದು ಪತ್ರ ಬರೆದ್ಬಿಟ್ರು, ನಿಮ್ಮ ಮಗ ಪದವೀಧರ ಆದರೆ ಒಳ್ಳೆಯದು, ಈಗ ಸದ್ಯಕ್ಕೆ ಕೆಲಸ ಬೇಡ ಅಂತ ಒಂದು ಲೆಟ್ರ್ ಬರೆದ್ಬಿಟ್ರು ನಮ್ಮ ಸ್ವಾಮಿ ನಮ್ಮ ತಂದೆಗೆ. ಆಮೇಲೆ ನಮ್ಮ ತಂದೆ ಕಾಲೇಜಿಗೆ ಸೇರಿಸಿದ ಮೇಲೆ ಪಿ ಎಸ್ ಸಿ ಪಾಸ್ ಆಯಿತು. ಬಿ ಎಸ್ ಸಿ ಪಾಸ್ ಆದಮೇಲೆ ಬಿ ಎ ಡಿ ಸೇರ್ಕೊಂಡ್ರು. ಬಿ ಎ ಡಿ ಸೇರ್ಕೊಳ್ಳೋಕ್ಕೆ ನನಗೆ ಟೀಚಿಂಗ್ ಪ್ರವೃತ್ತಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಬೆಂಗಳೂರು ಸೇರಿದೆ. ಬೆಂಗಳೂರಿನಲ್ಲಿ ಸ್ವಲ್ಪ ಬಿಸ್ನೆಸ್ ಪ್ರವೃತ್ತಿಗೆ ಸ್ವಲ್ಪ ಬೆಳೆದೆ, ಇಂಪ್ರೂವ್ ಆದೆ. ಬಿಸ್ನೆಸ್ ಪ್ರವೃತ್ತಿನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಮೀನು ಸಹಿತಗಳು ವ್ಯವಹಾರ ಮಾಡೋದ್ರಲ್ಲಿ ಅದರಲ್ಲಿ ಸ್ವಲ್ಪ ಅಭಿವೃದ್ಧಿ ಹೊಂದಿದೆ. ಅದರಲ್ಲೇ ನಾನು ಚೆನ್ನಾಗಿ ಅಭಿವೃದ್ಧಿ ಆದ್ದು. ಬೆಂಗಳೂರಿನಲ್ಲಿ ಒಂದು ರೂಪಾಯಿ, ಒಂದು ನಾನು ಮದುವೆ ಆದಾಗ 1 ರೂಪಾಯಿ ಇದ್ದಿದ್ದು 1,000 ರೂಪಾಯಿನ ಅಷ್ಟು ಬೆಳೆಸಿದ್ದೀನಿ, ಅಷ್ಟು ಅಭಿವೃದ್ಧಿ ಆಗಿದೆ. ಅದರಿಂದ ಕಂಬಾಳ ಮಠದಲ್ಲಿ ಬರ್ತೀವಿ ಹೋಗ್ತೀವಿ, ಇವರು ವಿಶ್ವಾಸದಲ್ಲಿದ್ದಾರೆ ಕಂಬಾಳ ಸ್ವಾಮಿಗಳೂ ಅಷ್ಟೇ. ಏನು ಹೇಳ್ಬೇಕು ಸಿದ್ಧಗಂಗೆ ಬಗ್ಗೆನೂ ಅಷ್ಟೇ, ಬಂಡೆ ಮಠದೂ ಗೊತ್ತು, ಬಂಡೆ ಮಠ ಸ್ವಾಮಿಗಳೂ ಅವರು ವಿಶೇಷವಾಗಿ ಅವರು ಬರೋರ ಮನೆಗೆ. ಎಲ್ಲ ಸ್ವಾಮಿಗಳು ಸಾಮಾನ್ಯವಾಗಿ ಇಲ್ಲಿ ನಮ್ಮ ಇರೋ ಪರಿಚಯ ಇರೋ ಸ್ವಾಮಿಗಳು ಎಲ್ಲರೂ ಬರ್ತಾರೆ ನಮ್ಮ ಮನೆಗೆ. ಅಂದರೆ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಬಡತನದಲ್ಲ ಅಥವಾ ಆರಾಮಾಗಿದ್ರ? ಇಲ್ಲ, ನಾವು ಹೇಳ್ಕೊಂಡಿರ್ಬೇಕು ಅಂದರೆ ನಾವು ಬಡತನ ಕುಟುಂಬದಲ್ಲಿ ಬೆಳೆದವರಲ್ಲ. ನಾವು ನಮ್ಮ ತಾತನ ಕಾಲಕ್ಕೆ ಊರಿನಲ್ಲಿ ಸ್ವಲ್ಪ ಶ್ರೀಮಂತಿಕೆಯಾಗಿದ್ದವ್ರೇ, ನಮ್ಮ ತನ್ನ ಅವಾಗೇ ಶ್ರೀಮಂತಿಕೆಯಾಗಿದ್ದವ್ರೇ, ಬಡತನದಲ್ಲಿ ತನ್ನೋದು ಇರಲಿಲ್ಲ ನಮಗೆ. ನಮ್ಮ ತಂದೆ ಮೇಷ್ಟ್ರ್ ಆಗಿದ್ದರು, ವಿ ಪಿ ಚೇರ್ಮನ್ ಆದರು ರಿಟೈರ್ಡ್ ಆದಮೇಲೆ. ಬಡತನದಲ್ಲಂತೂ ಬೆಳೆದವರಲ್ಲ, ಬಡತನದಲ್ಲಿ. ಅದರಿಂದನೇ ಸಿದ್ಧಗಂಗಾ ಮಠದ ಸೇವಾಕರ್ತರಾಗಿ ಸಾಕಷ್ಟು ಸೇವೆ ಮಾಡಿದ್ದಾರೆ, ಮಾಡಿದ್ದೀವಿ ನಾವು ಮೊದಲಿಂದನೂ. ನಿಮ್ಮ ತಂದೆಯವರನ್ನು ಮಠದ ನಮ್ಮ ತಂದೆಯವರು ನಮ್ಮ 3 ಜನನೂ ಎಲ್ಲ ನಮ್ಮ ದೊಡ್ಡಪ್ಪ ಅವರು ಮುನಗಂಗಯ್ಯನವರು ಅಂತ ಇದ್ದರು.
ಅವರೂ ಸಾಕಷ್ಟು ಮಠದಲ್ಲಿ ಸೇವಾಕರ್ತರಾಗಿರೋರು. ನಮ್ಮದೇ ರಥೋತ್ಸವ ಇದ್ದಿದ್ದ ಪೂರ್ವ ಮುಂಚಿತವಾಗಿ ಈಗ ಯಾರಿಗೋ ಬೇರೆಯವ್ರಿಗೆ ವಹಿಸಿದ್ದಾರೆ, ಅದಕ್ಕೆ ಮುಂಚೆ ನಾವು ನಮ್ಮದೇ ನಮ್ಮ ವಂಶದಲ್ಲೇ ರಥೋತ್ಸವ ನಡೀತಾ ಇದ್ದೀವಿ ಸಿದ್ಧಗಂಗೆ ಮಠದಲ್ಲಿ, ಅಂಬ್ಲಗೇರಿ ಮುನಗಂಗೆ ಮತ್ತು ಅವರ ಕುಟುಂಬದವರು ಅಂತ. ಆ ರಥೋತ್ಸವ ನಮ್ಮ ಹೆಸರಲ್ಲಿಲ್ಲ. ಆದ್ದರಿಂದ ಭಾಳ ಸೇವೆ ಇವತ್ತು ನಮಗೇನು ಮಠದಲ್ಲಿ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅಂದರೆ, ನಾವು ಪೂರ್ವಭಾವಿ ಸೇವಾಕರ್ತರು, ಅತಿ ಹೆಚ್ಚಿನ ಸೇವಾಕರ್ತರು. ಅದಕ್ಕೆ ಉದಾಹರಣೆ ಸ್ವಾಮಿಗಳು ನಮ್ಮ ಒಂದು ತಿಂಗಳು ಯಾಕೆ ನಮ್ಮೂರಿನಲ್ಲಿ ಇರಬೇಕು ಇರ್ತಿದ್ರು ಅನ್ಬೇಕಾದ್ರೆ ಅದೇ ಕಾರಣ, ಒಂದು ತಿಂಗಳು ಇರೋರು. ಅದು ಆ ಟೈಮಲ್ಲೇನೆ ಈ ಥರ ಎಲ್ಲ ಮಾಡಿದ್ದೀರಾ ನೀವು? ಹಾಂ. ಇವಾಗ ಏನು ಸಾವಿರಾರು ಜನ ಸಿಗ್ತಾರೆ? ಈಗ ಸಾವಿರಾರು ಜನ ಸಿಗ್ತಾರೆ, ಒಬ್ಬೊಬ್ಬರೇ ಒಂದೊಂದು ಲೋಡ್ ಬೇಕಾದ್ರೆ ತಂದು ಕೊಡ್ತಾರೆ, ಏನು ಬೇಕಾದ್ರೂ ಕೊಡ್ತಾರೆ. ಈಗ ಅದಕ್ಕೆ ಸಮಸ್ಯೆನೇ ಇಲ್ಲ, ಈಗ ದವಸ ಧಾನ್ಯಕ್ಕೆ ಸಮಸ್ಯೆನೇ ಇಲ್ಲ. ಮೇಂಟೆನೆನ್ಸ್ ಮಾಡಬೇಕು ಅಷ್ಟೇ, ಈಗ ಮಠದಲ್ಲಿ ಇರೋದನ್ನು ಮೇಂಟೈನ್ ಮಾಡಿಸ್ಬೇಕು, ಅದೇ ಬಂದಿರೋದು, ಈಗ ಅದೇ ಇರೋದು ಈಗ. ಆದರೆ ನಿಮ್ಮ ಹೇಳಿದ್ದು ಆ ಟೈಮಲ್ಲಿ ಭಿಕ್ಷಾಟನೆ ಈ ಥರ ಎಲ್ಲ ಮಾಡಿ ಕಷ್ಟ, ಹಾಂ ಕಷ್ಟಪಟ್ಟಿದ್ದಾರೆ, ಮತ್ತು ಜನಗಳಿಗೂ ಕಷ್ಟ. ಅವರು ನಮ್ಮೂರಿನಲ್ಲಿ ಒಂದು ತಿಂಗಳು ಇರಬೇಕು ಅಂದರೆ ಭಾಳ ಸರಳ ಜೀವಿ ಅವರು. ದೇವಸ್ಥಾನ ಇದೆ, ಸ್ಕೂಲ್ ಇದೆ, ಬೇಸಿಗೆ ಸಮ್ಮರು ಹೊರಗಡೆ ಫೋಲ್ಡಿಂಗ್ ಕಾಟ್ನಲ್ಲೇ ಮಲಗಿರೋರು, ಅಷ್ಟೊಂದೆಲ್ಲ ಕಷ್ಟಪಟ್ಟು ಬೆಳೆಸಿದ್ದು ಅಪ್ಪಜಿಯವರು. ಹ್ಞೂ, ಹೊರಗಡೆನೇ ಮಲಗೋರು. ಮತ್ತೆ ಅವ್ರಿಗೆ ಊಟ ಎಲ್ಲ ಯಾವ ಥರ ಪ್ರಸಾದ ವ್ಯವಸ್ಥೆ? ಅವ್ರಿಗೆ ಊಟದ ಪ್ರಸಾದ ವ್ಯವಸ್ಥೆ ಹೆಂಗೆ ಅಂದರೆ, ಬೆಳಿಗ್ಗೆ ಒಂದು ಶಿವ ಪೂಜೆ, ಮಧ್ಯಾಹ್ನ ಒಂದು ಶಿವ ಪೂಜೆ, ಮಧ್ಯಾಹ್ನ ಊಟ. ಅವ್ರದ್ದೊಂದು ನಿಯಮ ಇತ್ತು, ಊಟ ಶಿವ ಪೂಜೆ ಪೂಜೆ ಇಲ್ಲದೆ ನೀರು ಕೂಡ ಸೇವಿಸ್ತಿರಲಿಲ್ಲ ಅವರು, ಕಡೆವರೆಗೂ ಅಷ್ಟೇ. ಮೊದಲಿಂದ ಇವ ಅವತ್ತಿಂತ ಅಂತಲ್ಲ, ಇವ ಕಡೆ ಅವ್ರ ಐಕ್ಯ ಆಗೋವರೆಗೂ ನೀರು ತಗೊಳ್ತಿರಲಿಲ್ಲ, ಕುಡಿತಿರಲಿಲ್ಲ ಅವರು. ಆ ನಿಯಮದಲ್ಲಿದ್ದರು ಅವರು. ಬೆಳಿಗ್ಗೆ ಒಂದು ಮನೇಲಿ ಪೂಜೆ ಆದರೆ, ಶಿವ ಪೂಜೆ ಆದರೆ ಏನು ಪ್ರಸಾದ ಆಗುತ್ತೆ ಅದೇ, ತಿರ್ಗಾ ಮಧ್ಯಾಹ್ನ ಪ್ರಸಾದ ಆಗೋರು ಮಧ್ಯೆ ಏನು ನೀರು ಕೂಡ ತಗೊಳ್ತಿರಲಿಲ್ಲ. ಮಧ್ಯಾಹ್ನ ಪ್ರಸಾದ ತಕ್ಷಣ ತಿರ್ಗದ ಸಾಯಂಕಾಲ, ಮಧ್ಯಾಹ್ನದವರೆಗೂ ಅಕ್ಕಪಕ್ಕ ಸುತ್ತ ಹಳ್ಳಿಗಳಿಗೆ ಭಿಕ್ಷೆಗೆ ಹೋಗೋರು, ಪ್ರಯಾಣ ಬೆಳೆಸೋರು ಮಧ್ಯಾಹ್ನ ಮಧ್ಯಾಹ್ನ ಮಠಕ್ಕೆ ಬಂದುಬಿಟ್ಟು ವಾಪಸ್ ಬರೋರು. ಹಾಗೆ ಎಲ್ಲರನ್ನೂ ಹೆಂಗೆ ಮಾತಾಡಿಸ್ತಾ ಇದ್ರು ನಿಮ್ಗೆ ಗೊತ್ತಿರೋ ಹಂಗೆ? ಅವಾಗ ವಾಕ್ಚಾತ್ಯರು ಅವರಿಗೆ ಬಾಯಿ ಭಾಷಣ ವಿಶೇಷದಲ್ಲಿ ಅವರು ಅತಿ ಹೆಚ್ಚಿನ ಇದು ಅಂದರೆ ಅವರಿಗೆ ಡಾಕ್ಟರೇಟ್ ಸಿಕ್ಕಿದ್ದು, ಅದರಿಂದನೇ ಅವರು ಅತ್ಯುತ್ತಮವಾದ ಭಾಷಣಕಾರರು, ತುಂಬ ಚೆನ್ನಾಗಿ ಭಾಷಣ ಮಾಡೋರು. ಆಗಿನ ಕಾಲಕ್ಕೇ ತುಂಬ ಚೆನ್ನಾಗಿ ಎಲ್ಲ ಜನಗಳಲ್ಲೂ ವಿಶ್ವಾಸ ಮಾತಾಡೋರು, ಎಲ್ಲ ಭಕ್ತಿ ಜನಗಳು ಭಕ್ತಿಯಾಗಿರೋರು. ನಮ್ಮೂರಿಗೆ ಬಂದರೆ ಇನ್ನೊಂದು ಏನಪ್ಪ ಅಂದರೆ, ಎಲ್ಲ ಜನಗಳ ಮುಂದೆನೂ ಅವತ್ತು ಭಕ್ತಿಯಿಂದ ಅವರು ನೆಲ ಸಾರಿಸ್ಬಿಟ್ಟು ರಂಗೋಲಿ ಇಟ್ಬಿಟ್ಟು, ಅವರಿಗೆ ನೆಲ ಇದು ಸಗಣಿ ಬಗ್ಗೆ ಸಾರಿಸ್ಬಿಟ್ಟು ರಂಗೋಲಿ ಹಾಕೋದು ಅಂದರೆ ಭಾಳ ಇಷ್ಟ ದೇವ್ರಿಗೆ. ನಮ್ಮೂರು ತುಂಬಾ ರಂಗ ಬಗ್ಗಡ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ರವ್ರು ಎಲ್ಲರ ಮನೆ ಮುಂದೆನೂ ಅಂತ. ಆಮೇಲೆ ವಿಶೇಷವಾಗಿ ಇನ್ನೊಂದು ವಿಶೇಷ ಏನಂದರೆ, ಇವ್ರಿಗೆ ಅಡ್ಡ ಪಲ್ಲಕ್ಕಿ ಇಲ್ಲ. ನಮ್ಮೂರು ನಾವು ಅಡ್ಡ ಪಲ್ಲಕ್ಕಿ ಮಾಡಿವಿ ಸ್ವಾಮಿಗಳಿಗೆ, ಶಿವಕುಮಾರ ಸ್ವಾಮಿಗಳಿಗೆ. ನಾವು ನಮ್ಮೂರಲ್ಲದೆ ಅಡ್ಡ ಪಲ್ಲಕ್ಕಿ ಮಾಡಿಬಿಡಿವ, ಉತ್ಸವನೇ ಮಾಡಿವೆ. ಅದು ಹಿಂದಿನ ಕಾಲದ ಆವಾಗಿನ ಅಳುಬ್ರು ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತು. ಬಟ್ ಎಷ್ಟೊಂದು ಜನ ಹೋಗ್ಬಿಟ್ಟು, ಈಗ ಯಾರೂ ಇಲ್ಲ ಆ ಕಾಲದವ್ರು, ಯಾರೂ ಇಲ್ಲ. ನಮ್ಮ ತಂದೆ ಪೀಳಿಗೆನವ್ರು ಆ ಮಠದಲ್ಲಿ ಗಂಗಪ್ಪ ಅವರಿದ್ದರು, ಅವರಿಲ್ಲ. ಸಿ ಎಮ್ ಆರ್ ಇದ್ದರು, ಅವರಿಲ್ಲ. ಇನ್ನೂ ಕೆಲವರು ಇದ್ದರು, ಯಾರೂ ಇಲ್ಲ ಅಳಬರು. ಈಗ ನಮ್ಮ ತಂದೆ ಪೀಳಿಗೆಯವರು ಉದ್ದಾನ ಸ್ವಾಮಿಗಳ ಪೀಳಿಗೆ, ನಮ್ಮ ತಂದೆ ಪೀಳಿಗೆ ಅವ್ರ ಪೀಳಿಗೆಯವರು, ಅವರು ಯಾರೂ ಇಲ್ಲ ಅವ್ರ ಪೀಳಿಗೆಯವರು. ದೊಡ್ಡಬುದ್ದಿಯವರ ಕೊನೆ ದಿನಗಳು ನಿಮ್ಗೆ ಹೆಂಗಿತ್ತು? ಕೊನೆ ದಿನಗಳು ಏನು, ಅವರು ಶಿವ ಅವರ ದೈವ ಪ್ರೇರಿತರವರು, ದೈವಶಕ್ತಿ ಇರೋರು. ಅವ್ರು ಏನು ಮೂಕ ಪ್ರೇಕ್ಷಕರಾಗ್ಬಿಟ್ರು, ಅವ್ರಿಗೆ ಏನು ಮಾತಾಡ್ತಿರಲಿಲ್ಲ ಹೆಚ್ಚಿಗೆ. ಮೊದಲಿಂದನೂ ಯಾರು ಹೆಚ್ಚಾಗಿ ಮಾತಾಡ್ತಿರಲಿಲ್ಲ. ಈ ಕಡೆಗಿಂದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಸಾಧಿಸೆ ಅವರು. ಆಮೇಲೆ ಇನ್ನೊಂದು ವಿಶೇಷ, ಕಡೆಯವರೆಗೂ ಅವರು ಲಿಂಗ ಪೂಜೆ ಅನ್ನೋದು ಬಿಟ್ಟೇ ಇರಲಿಲ್ಲ. ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಶಿವಲಿಂಗ ಪೂಜೆ ಮಾಡಲೇಬೇಕಾಗಿತ್ತು. ಹಿಂಗೆ ಶಿವಲಿಂಗ ಪೂಜೆ ಮಾಡದೇ ಇರ್ತಾನೆ, ಕಲೆಯವರೆಗೂ ಪೂಜೆ ಮಾಡಿದ್ದಾರೆ ಅವರು. ವಿಡಿಯೋ ಸಹ ಇದೆ ನಮ್ಮ ಹತ್ರ. ಶಿವಪೂಜೆ ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಶಿವಲಿಂಗು ಇಟ್ಕೊಂಡು ಪೂಜೆ ಮಾಡೇ ಅವರು ಇರ್ತಾ ಇದ್ದಿದ್ದು. ಅದು ಕೆಲವರಿಗೆ ಕೆಲವರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ. ಅದು ನಿಮ್ಮ ಊರ್ದು ಹೇಳಿದ್ರಲ್ಲ, ಅದು ಎಷ್ಟು ಒಂದು 60s ನಡೆದಿರೋದ? 1900 ಇಲ್ಲ ಇಲ್ಲ, ನಾನು ಹೇಳಿದ ಕತೆ 1955, 55, 54, 53, 52 ನೀವು ಅವಾಗ ಇನ್ನು ಹುಡುಗರ? ನಾನು 48th ನಾನು 5 ವರ್ಷದ ಹುಡುಗ, 53 ನಾನು 5 ವರ್ಷ 6 ವರ್ಷದಿಂದನೇ
ನಮ್ಮಲ್ಲಿ ಭಾಳ ಭಕ್ತಿ ನಮ್ಮನಿಗೆ ಶಿವಕುಮಾರ ಸ್ವಾಮಿಗಳು, ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳು ಅಂದರೆ ಅವರೇ ದೇವರು. ಆಗಿನ ಕಾಲಕ್ಕೇ ನಾವು ದೇವರು ಅನ್ನೋ ಥರ, ಈಗ ಹಂಗೆ ಜನಗಳನ್ನು ನಡೆದಾಡೋ ದೇವರು ಅಂತಾರೋ ಪಬ್ಲಿಕ್ ಸಾರ್ವಜನಿಕರು. ನಮ್ಮೂರಿನ ಕಡೆ ಜನ ನಾವು ಅವ್ರ ದೇವರು ಅನ್ನೋ ಭಾವನೆ ಇಲ್ಲಿದ್ದ ಅವಾಗ್ಯನೇ ಅವ್ರನ್ನ ಕಂಡ್ರೆ. ಹೌದು, ಶಿವಕುಮಾರ ಸ್ವಾಮಿಗಳು ಅವಾಗ್ಯ ಆಗಿನ ಕಾಲಕ್ಕೆ 53ನೇ ಇಸ್ವಿಗೇನೆ ನಾವು ದೇವರು ಅನ್ನೋ ಸಂಬಂಧದಲ್ಲಿದ್ದು ಅಷ್ಟು ಭಕ್ತಿಯಿಂದ ನಡ್ಕೊಳ್ಳೋರು. ನಮ್ಮೂರು ಜನ ಎಲ್ಲ ಎಲ್ಲರೂ ಭಕ್ತಿ ಮಾತ್ರ ನಡ್ಕೊಳ್ಳೋರು. ಆದರೆ ಸಹಾಯ ಮಾಡೋಕ್ಕೇನು ಅಷ್ಟೊಂದು ಅನುಕೂಲ ಪ್ರವೃತ್ತಿ ಇರಲಿಲ್ಲ ಬೇರೆಯವರೆಲ್ಲ. ಅದು ನಮ್ಮದೊಂದು ಕುಟುಂಬದವ್ರು ಮಾತ್ರ ಸಹಾಯ ಮಾಡಿವು. ಅಂದರೆ ನಮ್ಮ ಅಳಿಸಿದ್ದಯ್ಯ ತಾತ, ನಾವು 4 ಜನ ಮಕ್ಕಳು, ಗಂಡು ಮಕ್ಕಳು, ಬುನಗಂಗಯ್ಯ, ನಂಜುಂಡಯ್ಯ, ಸಿದ್ದಮೇಷ್ಟ್ರು, ಚೆನ್ನವೀರಯ್ಯ. ನಾನು ಸಿದ್ದಮೇಷ್ಟ್ರ ಮಗ, ಸಿದ್ದಮೇಷ್ಟ್ರು ಸಿದ್ದಮೇಷ್ಟ್ರು ಅನ್ನೋರು. ಆಮೇಲೆ ಇನ್ನೊಂದು ಮಾಡೋರು ನಮ್ಮ ತಂದೆ. ಅವಾಗೆಲ್ಲ ನಮ್ಮೂರಿಗೆ ಬಸ್ ಇರಲಿಲ್ಲ, ಪ್ರಯಾಣಕ್ಕೆ ಹೋಗೋಕ್ಕೆ ಬರೋಕ್ಕೆ ಬಸ್ ಇರಲಿಲ್ಲ. ಯಾರು ನಮ್ಮ ತಂದೆನ ಕರ್ಸ್ಕೋಬೇಕು ಅಂದರೆ ಮಠದಲ್ಲಿ ಒಬ್ಬ ಕೆಮ್ಮನಂಜನ ಶಾಸ್ತ್ರಿಗಳು ಅಂತ ಇದ್ದರು, ಉಗ್ರಣದ ಸ್ಟೋರ್ ಕೀಪರು. ಅವ್ರನ್ನ ಟ್ರೈನಲ್ಲಿ ಕಳಿಸ್ಬಿಟ್ಟು ಜೊತೇಲಿ ಕರ್ಸ್ಕೊಳ್ಳೋರು ಮಠಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ವಿಶೇಷತೆ, ಪೂರ್ವ ನಮ್ಮೂರಿಗೆ ಬರ್ಬೇಕಾದ್ರೆ ಇದಿರಲಿಲ್ಲ, ಅವಾಗ ಬಸ್ಸು ಕಾರು ಏನೂ ಇರಲಿಲ್ಲ ನಮ್ಮೂರಿನ ಅವಾಗ ಹಿಂದೆ 53ರಲ್ಲಿ. ಏನ್ದ್ರಲ್ಲಿ ಬರ್ಬೇಕು, ಟಾಂಗ ಇತ್ತೀಚಿ ಟಾಂಗ ಅದ್ದು, ಆ ಟಾಂಗ ಗಾಡಿಗೂ ಮುಂಚೆ ಬರೋರು ನಮ್ಮೂರಿಗೆ. ಆ ಬರಬೇಕಾದ್ರೆ ಟ್ರೈನ್ಗೆ ಬರ್ತಾ ಇದ್ದಿದ್ದು, ಟ್ರೈನಲ್ಲಿ ಬಂದು ದೊಡ್ಡಬೇಲೆ ಟ್ರೈನಲ್ಲಿ ಇಳಿದು ದೊಡ್ಡಬೇಲೆಯಿಂದ ನಮ್ಮ ಎತ್ತಿನ ಗಾಡೀಲಿ ನಮ್ಮೂರಿನ ಜನ ಕರ್ಕೊಂಡು ಕುಂಡಿಸ್ಕೊಂಡು ನಮ್ಮೂರಿಗೆ ಬರೋ. ಆಮೇಲೆ ಇನ್ನೊಂದು, ಶಿವಕುಮಾರ ಸ್ವಾಮೀಜಿ ನಮ್ಮ ತಂದೆ ಕತೆ ಹೇಳೋರು, ಕೆಲವು ಕತೆಗಳು ಹೇಳೋರು. ಭಾಳ ಭಯ ಅಂತೆ, ಭಾಳ ಭಯ ಅಂತೆ ವಿಧಾನ ಸ್ವಾಮಿಗಳು ಕಂಡ್ರೆ ಶಿವಕುಮಾರ ಸ್ವಾಮಿಗಳಿಗೆ, ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರ್ಲ್ವಂತೆ. ಹಾಂ, ಏನಾದರೂ ಕೇಳಕ್ಕೆ ಹೋದರೆ ನಮ್ಮ ಶಿವಕುಮಾರ ಸ್ವಾಮೀಜಿ ಚಿಕ್ಕವ್ರನ್ನ ಕರ್ಕೊಂಡು ಹೋಗ್ಬೇಕು ಬಿಂದಕ್ಕೆ ಮನೆಗೆ ಊರಿಗೆ ಅಂದರೆ ಎದುರುಗಡೆ ಹೋಗಿ ನಿಂತ್ಕೊಂತಿರುವಂತೆ, ಬಾಗಿಲು ಹಿಂದುಗಡೆ ನಿಂತಿರಂತೆ, ಮಂಚದ ಮೇಲೆ ಸ್ವಾಮಿಗಳು ವಿಧಾನ ಸ್ವಾಮಿಗಳು ಕುಳ್ತಿದ್ರೆ ಅಲ್ಲೋಗಿ ನಮ್ಮ ತಂದೆ ಮಾತಾಡಿದರೆ ಇವರು ಕದಿನಿಂದ ಸುಮ್ಮನೆ ನಿಂತಿರಂತೆ. ಆಮೇಲೆ ಸ್ವಾಮಿಗಳೇ ಸ್ವಾಮಿಗಳೇ ಹೋಗ್ರಿ ಏನು ಕರೀತಾವ್ರೆ ಅಂದಂತೆ ಹೇಳಂತೆ. ಆಗ ಟ್ರೈನಲ್ಲೇ ಓಡಾಡ್ತಿದ್ದಿದ್ದು. ಆಗ ಸಿದ್ಧಗಂಗಾ ಮಠ ಆಗಿನ ಕಾಲಕ್ಕೆ ಏನಂತ ಶ್ರೀಮಂತ ಇರಲಿಲ್ಲ, ಭಾಳ ಬಡತನ, ಭಾಳ ಬಡತನವಾಗಿದ್ದ ಮಠ. ಈಗ ಎಲ್ಲ ಸಾಕಷ್ಟಿದೆ, ವ್ಯವಸ್ಥೆ ಮಾಡಬೇಕು, ಸುಧಾರಿಸ್ತಾ ಇದೆ, ಚೆನ್ನಾಗಿದೆ. ಇವತ್ತು ನೋಡಿದೆ, ನನಗೆ ಸಮಾಧಾನಕ್ಕೂ ತುಂಬ ಸಂತೋಷ ಆಯಿತು. ಸಿದ್ಧಗಂಗಾ ಮಠದ ವ್ಯವಸ್ಥೆ ದಾಸೋಹದ ನೋಡಿ ತುಂಬ ಸಂತೋಷ ಆಯಿತು. ನಿಮ್ಗೊಂದು ಸ್ವಲ್ಪ ನೆನಪಿರೋ ಹಂಗೆ ದಾಸೋಹ ಹೇಗಿತ್ತು ಅಲ್ಲಿ ಅವಾಗ? ಹಾಂ, ಅವಾಗ ದಾಸೋಹ ಹೇಗಿತ್ತು, ಊಟ ಎಲ್ಲ ಏನೇನು ಕೊಡ್ತಿದ್ರು? ದಾಸೋಹ ಆಗಿನ ಕಾಲಕ್ಕೆ ತಕ್ಕಂತೆ ಆವಾಗೆ ಆಗಿನ ಕಾಲದಲ್ಲಿ ರಾಗಿ ಮುದ್ದೆ ಊಟ ಸಿಗೋದೇ ಕಷ್ಟವಾಗಿತ್ತು, ಕಷ್ಟ ಇತ್ತು ಜನಗಳಿಗೆ. ಅಂಥದ್ರಲ್ಲಿ ಅನ್ನ ಎಲ್ಲಿ ಸಿಗುತ್ತೆ? ಅನ್ನ ಅನ್ನೋದು ನೋಡಿರಲಿಲ್ಲ ನಮ್ಮ ಬೆಂಗಳೂರು ರೂರಲ್ ಎಲ್ಲೂ ನಮ್ಮ ನಮ್ಮ ಇದರಲ್ಲಿ ಅನ್ನ ಸಿಗ್ತಾ ಇರಲಿಲ್ಲ ಅವಾಗ. ಅಂಥದ್ರಲ್ಲಿ ಲಿಮಿಟಾಗಿ ಅನ್ನ ಇಡೋರು, ಸಾಕಷ್ಟು ಊಟ ಮಾಡುವಷ್ಟು ಮುದ್ದೆ ಇಡೋರು ದಾಸೋಹದಲ್ಲಿ. ಅದರಲ್ಲೂ ವಿಶೇಷವಾಗಿ ಹೊರಗಡೆ ಜನಾಂಗ ಈ ಮುದ್ದೆ ವಿಶೇಷವಾಗಿ ಊಟ ಮಾಡೋರು. ನಾನು ಒಂದು ಸರಿ ಊಟಕ್ಕೆ ಬಡ್ಸೋಕ್ಕೆ ಹೋದರೆ ಕೆಲವು ಜನ ಹಿಂಗೆ ಕೈ ಒಡ್ಬಿಡೋರು, ಕೈ ತುಂಬ ಇಡಬೇಕು, ಹಿಂಗೆ ಮುದ್ದೆ ತುಂಬಿಡ್ಬೇಕಾಗಿತ್ತು. ಹಾಂ, ಅನ್ನ ಲಿಮಿಟಾಗಿ 2 ಇಪ್ಪಡಿ ಹಿಂಗೆ ಅನ್ನ ಇಡೋರು, 2 ಇಪ್ಪಡಿ ಅಷ್ಟೇ, ಅದು ಕಾನ್ಸ್ಟೆಂಟ್, ಅದು ಸ್ಥಿರ ಅಷ್ಟೇ, ಫಿಕ್ಸೆಡ್ ಅದು. ಆ ಅನ್ನ ಮಾತ್ರ ಫಿಕ್ಸೆಡ್ ಮಿನಿ, ಇದ್ರ ಮೇಲೆ ಹೆಚ್ಚಿಗೇನೂ ಇಲ್ಲ, ಕಡಿಮೆನೂ ಇಲ್ಲ. ಮುದ್ದೆ ಮಾತ್ರ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದಾಗಿತ್ತು. ಕೆಲವರು ನಮ್ಮ ಒಳಗಡೆ ಜನಾಂಗ ಅಷ್ಟು ಊಟ ಮಾಡ್ತಿರಲ್ಲ, ಹೊರಗಡೆ ಜನಾಂಗ ಹಿಂಗೆ ಕೈ ಒಡ್ಬಿಡೋರು. ಅದು ತುಂಬ ತುಂಬಬೇಕಾಗಿತ್ತು, ಇಷ್ಟಪ್ಪ ಮುದ್ದೆ ಮಾಡ್ತಿದ್ದು, ಅದು ತುಂಬ ಕೈ ತುಂಬ ತುಂಬಿವು, ತಿನ್ ಊಟ ಮಾಡಿಬಿಡೋರು ಅವರು. ಅಷ್ಟು ರಾಗಿ ಕೊಡೋಕ್ಕಾರು, ಅದರಿಂದನೇ ರಾಗಿ ನಮ್ಮೂರಿನಲ್ಲಿ ಬಂದು ರಾಗಿ ಕಲೆಕ್ಟ್ ಮಾಡ್ತಿದ್ದು ದೇವರು. ಆಮೇಲೆ ಇನ್ನೊಂದು, ಭತ್ತಕ್ಕೆ ಸ್ವಲ್ಪ ದಿನ ಸಕಲೇಶ್ಪುರದಲ್ಲಿ ಕ್ಯಾಂಪ್ ಮಾಡೋರು ಆ ಏರಿಯಾ. ಸ್ವಲ್ಪ ಭತ್ತ ಜಾಸ್ತಿ ಅಲ್ಲ, ಅಲ್ಲಿ ಭತ್ತ ಬೆಳೆ ಏನು ಏರಿಯಾನೇ, ಅದು ಕಾಫಿನೂ ಬೆಳೀತಾರೆ, ಕಾಫಿ ಏಲಕ್ಕಿ ಅವೆಲ್ಲ ಬೆಳೀತಾರೆ ಸೈಡ್ ಬೆಳೆ. ಇದು ವಿಶೇಷವಾಗಿ ತಗ್ಗಿನ ಜಾಗ ಆದ್ದರಿಂದ ಅಲ್ಲಿ ಭತ್ತ ವಿಶೇಷವಾಗಿ ಭತ್ತ ಸಿಗೋದು, ಭತ್ತನೂ ಬರೋದು ಅಲ್ಲಿಂದ. ಹಾಸನ, ಆಲೂರು, ಹಾಂ ಅಲ್ಲೂ ಅಲ್ಲ, ಹಾಸನ ಸಕಲೇಶ್ಪುರ ಮಡಿಕೇರಿ ಕೂರ್ಗು ಅಲ್ಲೆಲ್ಲ ಆ ಕಡೆಯಿಂದ ಭತ್ತ ಬರೋದು. ಸೊ ಸಾಕಷ್ಟು ಕೊಳ್ಳೋರು, ಆದಷ್ಟು ಕೊಳ್ಳೋರು. ಆಮೇಲೆ ಆಗಿನ ಕಾಲದಲ್ಲಿ ಅಷ್ಟು ದಾಸೋಹ ನಡೆಸೋದು ಕಷ್ಟ ಇತ್ತು, ಊಟ ಅನ್ನ ಸಿಗ್ತಾ ಇರಲಿಲ್ಲ. ಎಲ್ಲ ನಮಗೆ ಅಂತಲ್ಲ, ಎಲ್ಲ ಹಲವರು ಅನ್ನನೇ ನೋಡಿರಲಿಲ್ಲ. ಇವಾಗ ಅನ್ನ ಅನ್ನೋದು ಲೆಕ್ಕ ಇಲ್ಲ ಹಂಗಾಗಿದೆ ಜನಗಳಿಗೆ. ಆಗಿನ ಕಾಲದಲ್ಲಿ ಅನ್ನ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟದ ಜೀವನ ಅದು. ಯಾಕೆ ಇನ್ನೊಂದು, ಈಗಿನ ಕಾಲದಲ್ಲಿ ಬೆಳೆ ಬೆಳಿಬೇಕಾದ್ರೆ 1 ಎಕರೆಗೆ
ಆಗ ಕಾಲದಲ್ಲಿ ಒಂದು ಎಕರೆಗೆ 3 ಕ್ವಿಂಟಲ್ 4 ಕ್ವಿಂಟಲ್ ಭತ್ತ ಅಷ್ಟೇ ಬೆಳೀತಾಯಿದ್ದು, ಇವಾಗ 30 ಕ್ವಿಂಟಲ್ 40 ಕ್ವಿಂಟಲ್ ಒಂದು ಎಕರೆ ಭತ್ತ ಬೆಳೀತಾರೆ. ರಾಗಿನೂ ಅಷ್ಟೇ. ಆಗಿನ ಕಾಲದಲ್ಲಿ ರಾಗಿ 3 ಮೂಟೆ 4 ಮೂಟೆ ಬೆಳೀತಿದ್ದು, ಇವತ್ತು 20 ಮೂಟೆ ರಾಗಿ ಬೆಳೀತಾರೆ, ಒಂದು ಎಕರೆಗೆ 25 ಮೂಟೆ ಬೆಳೀತಾರೆ. ಅಂಥ ಇಳುವರಿ ಬೆಳೆ ಇದೆ ಈಗ. ಅವಾಗೆಲ್ಲ ನ್ಯಾಚುರಲ್ ಆಗಿತ್ತು, ನ್ಯಾಚುರಲ್ ಆಗಿತ್ತು ಅವಾಗ. ಆ ನ್ಯಾಚುರಲ್ ಈಗ ಆರ್ಟಿಕ ಇದು ಫರ್ಟಿಲೈಸರು ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಏನೂ ಇರಲಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರನೇ ಬೆಳೆ ಆಗ್ತಾ ಇದ್ದು. ಇತ್ತೀಚೆಗೆಲ್ಲ ಈ ಫರ್ಟಿಲೈಸರ್ ಬಂದು ಎಲ್ಲ ಜಾಸ್ತಿಯಾಗಿ ಜಾಸ್ತಿ ಬೆಳೆನೂ ಫಸಲು ಬರುತ್ತೆ, ಬೀಳು ಫಲನೂ ಬರುತ್ತೆ, ರೋಗನೂ ಬರುತ್ತೆ, ಫಲನೂ ಬರುತ್ತೆ. ನಿಮ್ಮ ಅಪ್ಪ ಅಮ್ಮನ ಹೆಸರೇನು ಸರ್? ನಮ್ಮ ತಂದೆಯವ್ರ ಹೆಸರು ಎಂ ಸಿದ್ದಪ್ಪ ಅಂತ, ತಾಯಿಯವ್ರ ಹೆಸರು ಸಿದ್ದಮ್ಮ ಅಂತ. ಅಣ್ಣ ತಮ್ಮಂದರು ಮಾರ್ಕಂಡೇ ಸ್ವಾಮಿ ಅಂತ ಇದ್ದರು ನಮ್ಮ ಅಣ್ಣವರು, ಸ್ವಂತ ಅಣ್ಣವರು. ನಮಗಿಬ್ಬರೇ ಗಂಡುಮಕ್ಳು, ನಾವು 3 ಜನ ಹೆಣ್ಮಕ್ಳು ನಮ್ಮ ತಂದೆಗೆ. 3 ಜನ ಹೆಣ್ಮಕ್ಳು ಇಲ್ಲ, ನಮ್ಮ ಅಣ್ಣವರು ಇಲ್ಲ, ನನ್ನೊಬ್ಬನೇ ಇರೋದೀಗ. ನಮ್ಮ ಮತ್ತೆ ನಮ್ಮ ದೊಡ್ಡಪ್ಪರಿಗೆ ಒಬ್ಬರು ಗಂಡುಮಗ, ಅವ್ರಿಗೆ 3 ಜನ ಹೆಣ್ಮಕ್ಳು. ತಿರ್ಗ ನಂಜುಂಡ ಅನ್ನೋರಿಗೆ ಅವ್ರಿಗೂ ಒಬ್ಬರೇ ಗಂಡುಮಗ, ಅವ್ರಿಗೂ 4 ಜನ ಹೆಣ್ಮಕ್ಳು. ಮತ್ತು ಚನ್ವೀರ ಅನ್ನೋರು ಚಿಕ್ಕವರೊಬ್ಬರಿದ್ದರು, ಅವ್ರಿಗೇನು ಒಬ್ಬರೇ. ನಮ್ಮ ತಂದೆಗೆ ನಾವು ಒಬ್ಬರೇ, ನಾವು ಇಬ್ಬರು ಗಂಡುಮಕ್ಳು. ನಮಗೆ ಆ ಚಿಕ್ಕ ಚನ್ವೀರ ಅನ್ನೋರ್ಗು ಒಬ್ಬರೇ ಗಂಡುಮಗ, ಅವ್ರಿಗೆ 3 ಜನ ಹೆಣ್ಮಕ್ಳು. ನಿಮ್ಮ ಮಕ್ಕಳು? ನಮಗೆ 2 ಗಂಡುಮಕ್ಳು. ಅವ್ರೇನು ಮಾಡ್ತಿದ್ದಾರೆ? ಒಬ್ಬರು ಸಿಮೆಂಟ್ ಆ್ಯಂಡ್ ಸ್ಟೀಲ್ ಬಿಸ್ನೆಸ್ ನಡೆಸ್ತಾರೆ, ಒಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ಯಲಂಕದಲ್ಲಿ ನಿಟ್ಟೆ ಮೀನಾಕ್ಷಿ ಅಂತ ಇಂಜಿನಿಯರಿಂಗ್ ಕಾಲೇಜ್. ನಿಮ್ಮ ಸೇವೆ ಹಿಂಗೆ ನಡೀತಾ ಹೋಗಲಿ, ತುಂಬ ಖುಷಿಯಾಯಿತು ನಿಮ್ಮ ಒಂದು ಬೈಟ್ಸ್ ತಗೊಂಡು. ಥ್ಯಾಂಕ್ ಯು ಸರ್. ನಮ್ಮ ಮನೆಯವರು ಮಂಜುಳಾದೇವಿ ಅಂತ ಆಫ್ ಮಾಡಿರು. ಇಲ್ಲ ಇಲ್ಲ, ಮಂಜುಳಾದೇವಿ ಅಂತ ಒಳ್ಳೆ ಕುಟುಂಬದಲ್ಲಿ ಲಗ್ನವಾಗಿದ್ದೆ ನಾನು, ಆದರೆ ದೈವದಿಂದ ಏನು ಮಾಡೋದು, ಈ ಕಾಲವಾದರೂ ಅಲ್ಲಿ 5 ವರ್ಷ ಆಯಿತು, ದೈವದಿಂದರಾದರು ವಿಧಿವಶ್ವರ ಆಗಿದ್ದಾರೆ. ಅವ್ರು ಒಳ್ಳೆ ಪತ್ನಿ ಸಿಕ್ಕಿದ್ದರು ನನಗೆ, ಒಳ್ಳೆ ಮಕ್ಕಳನ್ನೂ ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಒಳ್ಳೆ ಕುಟುಂಬದಲ್ಲೇ ಮದುವೆ ಆಗಿತ್ತು ನನಗೆ, ಒಳ್ಳೆ ಜನಾಂಗ. ಓಕೆ ಸರ್, ನಿಮ್ಮ ಸೇವೆ ಹಿಂಗೆ ಮುಂದುವರಿಯಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.